ಹಾಯ್ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಒತ್ತಾಕ್ಷರದ ಪದಗಳನ್ನು ಕಲಿತಿದ್ವಿ ಅಲ್ವಾ? ಎಲ್ಲಿವರೆಗೂ ಕಲಿತಿದ್ವಿ? ನಾಕೆ ನಾ ಮತ್ತು ನಾ, ಅಲ್ಲಿವರೆಗೂ ಒತ್ತಾಕ್ಷರದ ಪದಗಳನ್ನು ಕಲಿತಿದ್ವಿ ಅಲ್ವಾ? ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಪಾಕೆ ಪಾವತ್ತು ಪ ಒತ್ತಾಕ್ಷರದ ಪದಗಳನ್ನು ನಾವು ಕಲಿಯೋಣ. ಓಕೆ, ನೀವು ನಾವು ಕಳಿಸಿರ್ತೀವಲ್ಲ ವಿಡಿಯೋನ, ಅವತ್ತಿನ ಪಾಠವನ್ನು ಅವತ್ತೇ ನೀವು ಓದಬೇಕು, ಮತ್ತು ಅಕ್ಷರಗಳನ್ನು ಕೂಡಿಸಿ ಕೂಡಿಸಿ ಓದೋದನ್ನು ಕಲಿಬೇಕು. ಒತ್ತಾಕ್ಷರಗಳನ್ನು, ಎಲ್ಲ ಒತ್ತಾಕ್ಷರಗಳನ್ನು ನೀವು ಐಡೆಂಟಿಫೈ ಮಾಡಬೇಕು, ಅವುಗಳನ್ನು ಗುರುತಿಸಬೇಕು. ಗುರುತಿಸಿ ಅಕ್ಷರಗಳನ್ನು, ಒಂದೊಂದೇ ಅಕ್ಷರಗಳನ್ನು ಕೂಡಿಸಿ ಕೂಡಿಸಿ ಓದೋ ಪ್ರಯತ್ನವನ್ನು ನೀವು ಮಾಡಬೇಕು. ಓಕೆ, ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಪಾಕೆ ಪಾವತ್ತು ಪ ಒತ್ತಾಕ್ಷರದ ಪದಗಳನ್ನು ಕಲಿಯೋಣ. ಓಕೆ, ಹಾಗಾದರೆ ಬನ್ನಿ ಹೇಳಿ. ಒತ್ತಾಕ್ಷರದ ಪದಗಳು ಹೇಳಿ. ಒತ್ತಾಕ್ಷರದ ಪದಗಳು ಓ ಓ, ತಾಕೆ ತಾವತ್ತು ತ, ತಾಕೆ ತಾವತ್ತು ತ, ಕಾಕಿ ಶಾವತ್ತು ಕ್ಷ, ಕಾಕಿ ಶಾವತ್ತು ಕ್ಷ, ರ ರ ದ. ಒತ್ತಾಕ್ಷರದ ಒತ್ತಾಕ್ಷರದ ಪ ದ ದ ಗ ಗ ಲ ಕೊಂಬು ಳು ಪದಗಳು. ಒತ್ತಾಕ್ಷರದ ಪದಗಳು ಯಾವ ಒತ್ತಾಕ್ಷರ ಪದಗಳನ್ನು ನಾವು ಕಲಿತಾ ಇದ್ದು ಪಾಕೆ ಪಾವತ್ತು ಪ ಪ್ಲಸ್ ಹೇಳಿ ಪ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಆ ಪಾಕೆ ಪಾವತ್ತು ಪ ಪ ಪ್ಲಸ್ ಪ ಪ್ಲಸ್ ಆ ಪಾಕೆ ಪಾವತ್ತು ಪ ಅಲ್ವಾ? ಹಾಗಾದರೆ ಪಾಕೆ ಪಾವತ್ತು ಪ ಅಕ್ಷರದ ಒತ್ತಾಕ್ಷರಗಳನ್ನು ನಾವು ಇವತ್ತು ಒತ್ತಾಕ್ಷರದ ಪದಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಕಲಿಯೋಣ ಆಯಿತಾ? ಏನಿದೆ ಪಾಕೆ ಪಾವತ್ತು ಪ, ಹಾಗಾದ್ರೆ ಏನು ಬರುತ್ತೆ? ಪಾಕೆ ಪಾವತ್ತು ಪ ಒತ್ತಾಕ್ಷರದ ಪದ ಯಾವ್ದು ಬರುತ್ತೆ? ಯಾವ್ದು ಬರುತ್ತೆ ಹೇಳಿ? ಅಪ್ಪ. ನೀವು ಮನೆಯಲ್ಲಿ ನಿಮ್ಮ ಅಪ್ಪನಿಗೆ ಅಪ್ಪ ಅಂತ ಕರೀತಾರಲ್ವಾ, ಅಲ್ಲಿ ಪ ಅಪ್ಪ ಅನ್ನೋದ್ರಲ್ಲಿ ಪಾಕೆ ಪಾವತ್ತು ಬರುತ್ತೆ. ನೋಡಿ, ಆ ದಪ್ಪ ದ ಪಾಕೆ ಪಾವತ್ತು
ಅಲ್ಲಿ ಕೂಡ ಪೂಗೆ ಪಾವತಿ ಬರುತ್ತೆ ಮುಪ್ಪು ಅಂದ್ರೆ
ಮುಪ್ಪು ಮಾ ಕೊಂಬು ಮು ಮಾ ಕೊಂಬು ಮು ಪಾ ಕೊಂಬು ಪೂ ಪಾ ಕೊಂಬು ಪೂಗೆ ಪಾವತ್ತು ಮುಪ್ಪು ಮಾ ಕೊಂಬು ಮು ಪಾ ಕೊಂಬು ಪೂಗೆ ಪಾವತ್ತು ಮುಪ್ಪು. ನೀವು ಹಣ್ಣನ್ನು ತಿಂತಿರಲ್ವಾ, ಹಣ್ಣನ್ನು ತಿನ್ನುವಾಗ ಏನು ಮಾಡ್ತೀರಾ, ಮೇಲ್ಗಡೆ ಕಳಿಸ್ತಿರಲ್ಲ ಅದೇನದು ಸಿಪ್ಪೆ ಅಲ್ವಾ, ಸಿಪ್ಪೆ ಅಂದ್ರೆ ಕೂಡ ಪಾವತ್ ಬರುತ್ತೆ. ಸಿಪ್ಪೆ ಸಗುಸು ಸಿ ಸಗುಸು ಸಿ ಪಾ ಏಕ್ವಾ ಪೇ ಪಾ ಏಕ್ವಾ ಪೇಗೆ ಪಾವತ್ತು ಸಿಪ್ಪೆ ಸಗುಸು ಸಿ ಪಾ ಏಕ್ವಾ ಪೇಗೆ ಪಾವತ್ತು ಸಿಪ್ಪೆ. ಹಾ ಹಾತಲ ಬಿಟ್ಟು ಹಾ ಪಾಕಿ ಪಾವತ್ತು ಪಾ ಲಾ ಲಾತಲ ಬಿಟ್ಟು ಲಾ ಅಂತ ಹೇಳಿ ಹಪ್ಪಳ. ಅಮ್ಮ ಈ ಬೇಸಿಗೆ ಟೈಮ್ ಹಪ್ಪಳ ಮಾಡ್ತಾರಲ್ವಾ, ಹಪ್ಪಳ ಹಪ್ಪಳ ಮಾಡ್ತಾರೆ ಅಲ್ಲಿ ಕೂಡ ಪಾಕಿ ಪಾವತ್ತು ಬರುತ್ತೆ. ಹಪ್ಪಳ ಪ ಹಪ್ಪಳ ಅಲ್ಲಿ ಪಾ ಅಂತ ಒತ್ತಕ್ಷರ ಒತ್ತಿ ಹೇಳ್ತಾರಲ್ವಾ ಹಪ್ಪಳ, ಅಲ್ಲಿ ಕೂಡ ಅದು ಕೂಡ ಒತ್ತಕ್ಷರದ ಪದ ಹಪ್ಪಳ. ಪಾಕಿ ಪಾವತ್ತು ಪಾ ಲಾ ಹಪ್ಪಳ. ಚ ಚ ಪಾ ತಲೆಗೆಟ್ಟಿನಿ ಪಾ ಪಾಕೆ ಪಾವತ್ತು ಲಾ ಏಮ್ಮಾ ಲೇ ಲಾ ಏಮ್ಮಾ ಲೇ ಏನಾಯ್ತು ಚಪ್ಪಾಳೆ ಹೇಳ್ತಿರಲ್ಲ ಚಪ್ಪಾಳೆನ ಅಲ್ಲಿ ಕೂಡ ಪಾವತ್ತು ಬರುತ್ತೆ ಚಪ್ಪಾಳೆ. ಚ ಪಾ ತಲೆಗೆಟ್ಟಿನಿ ಪಾ ಪಾಕೆ ಪಾವತ್ತು ಲಾ ಏಮ್ಮಾ ಲೇ ಚಪ್ಪಾಳೆ. ಕೊಪ್ಪಳ ಅದು ಒಂದು ಊರಿನ ಹೆಸರು, ಡಿಸ್ಟಿಕ್ನ ಜಿಲ್ಲೆಯ ಹೆಸರು ಕೊಪ್ಪಳ. ಕಾಕೆ ಪಾವತ್ತು ಪಾ ಕೊಪ್ಪಳ ಹೇಳಿ ಕೊಪ್ಪಳ. ನೆಕ್ಸ್ಟ್ ಸಾ ಸಾ ಪಾಕೆ ಪಾವತ್ತು ಪಾ ಪಾಕೆ ಪಾವತ್ತು ಪಾ ಲಾಗಲಗಟ್ಟು ಲಾ ಏನಾಯ್ತು ಸಪ್ಪಳ ಅಂದರೆ ಗದ್ದಲ ಮಾಡಬೇಡಿ ಸಪ್ಪಳ ಮಾಡಬೇಡಿ ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರಲ್ವ. ಸಪ್ಪಳ ಅಂದರೆ ಸೈಲೆಂಟ್ ಆಗಿ ಸಪ್ಪಳ ಮಾಡ್ತೀವಿ ಗಲಾಟೆ ಮಾಡ್ತೀವಿ ಸೈಲೆಂಟ್ ಕೂತ್ಕೊಳ್ಳೋದಕ್ಕೆ ಸಪ್ಪಳ ಅಂತ ಅಲ್ಲಿ ಕೂಡ ಪಾವತ್ತು ಬರುತ್ತೆ ಸಪ್ಪಳ. ನಾನು ಸುನಿ ಪಾತಲ ಗಟ್ಟಿ ನೀಲಿ ಪಾತಲ ಗಟ್ಟಿ ನೀಲಿ ಪಾ ಪಾಕೆ ಪಾವತ್ತು ನಾಗುಸು ನೀ ಏನಾಯ್ತು ನಿಪ್ಪಾಣಿ ನಾಗುಸು ನೀ ಪಾತಲಗಟ್ಟಿ ನಿಲೀಪ ಪಾಗೆ ಪಾವತ್ತು ನಾಗುಸು ನೀ ನಿಪ್ಪಾಣಿ. ನೆಕ್ಸ್ಟ್ ಕಾಕೊಂಬು ಹೂ ಕಾಕೊಂಬು ಹೂ ಪಾಕೆ ಪಾವತ್ತು ಪಾಕೆ ಪಾವತ್ತು ಪಾ ಲಾಗುಸುಡಿ ನೀಗೆ ಯಾವತ್ತು ಕಾಕೊಂಬು ಪಾಕೆ ಪಾವತ್ತು ಪಾ ಲಾಗುಸುಳಿ ಹೀಗೆ ಯಾವತ್ತು ಏನಾಯ್ತು ಕುಪ್ಪಳ್ಳಿ ಏನಂತ ಹೇಳಿ ಕುಪ್ಪಳ್ಳಿ ಇದು ಕೂಡ ಊರಿನ ಹೆಸರು. ಇಲ್ಲಿ ಕುಪ್ಪಳ್ಳಿಯಲ್ಲಿ ಕುವೆಂಪು ಅವರು ಹುಟ್ಟಿದ ಊರು. ಕುಪ್ಪಳ್ಳಿ ಅವರು ಕುವೆಂಪುರವರು ಒಬ್ಬರ ಕವಿ ಕವಿಯವರು ಹುಟ್ಟಿದ ಊರು ಕುವೆಂಪು ಅವರು ಹುಟ್ಟಿದ ಊರು ಕುಪ್ಪಳ್ಳಿ. ಪಾಕಿ ಪಾವತ್ತು ಪಾ ಲಾಗು ಸುಳಿ ಲೀಗೆ ಲಾವತ್ತು ಕುಪ್ಪಳ್ಳಿ. ಓಕೆ ಮಕ್ಕಳೇ, ಈಗ ಇನ್ನೊಂದ್ಸರಿ ನಿಮ್ಗೆ ಹೇಳ್ಕೊಡ್ತೀನಿ, ನೀವು ಕೂಡ ಈಗ ನನ್ನ ಜೊತೆ ಹೇಳ್ತಾ ಬರ್ತೀವಿ. ಓಕೆ ಆ ಪಾಕಿ ಪಾವತ್ತು ಪಾ ಏನಾಯ್ತು ಅಪ್ಪ ಕ ಪಾ ಏಪೆ ಪೇಗೆ ಪಾವತ್ತು ಕಪ್ಪೆ. ಚಾ ಸುಚಿ ಪಾಪು ಹೂಗೆ ಪಾವತ್ತು ಚಿಪ್ಪು. ದ ಪಾಕೆ ಪಾವತ್ತು ಪಾ ದಪ್ಪ. ರ ಪಾ ಏಕ್ವಾಪೆ ಪೇಗೆ ಪಾವತ್ತು ರಪ್ಪೆ. ಉ ಪಾ ಕೊಂಬು ಹೂಗೆ ಪಾವತ್ತು ಉಪ್ಪು. ತ ಕೊಂಬುದು
ಹೋಗೆ ಪಾವತ್ತು ತಪ್ಪು. ತಾನು ಸುದ್ದಿ ಪ ಏ ಪಾಪೆ ಪೇಗೆ ಪಾವತ್ತು ತಿಪ್ಪೆ. ಸ ಪ ಏ ಪಾಪೆ ಪೇಗೆ ಪಾವತ್ತು ಸಪ್ಪೆ.